ಮಾಗಡಿ ಗದಗ ಜಿಲ್ಲೆಯಲ್ಲಿರುವ ಒಂದು ಸಣ್ಣ ಗ್ರಾಮ. ಈ ಗ್ರಾಮದಲ್ಲಿರುವ ಚಿಕ್ಕ ಕೆರೆ ಎಷ್ಟೊಂದು ಸಾಮಾನ್ಯ ಪಕ್ಷಿಗಳಿಗೆ ಹಾಗೂ ನವೆಂಬರ್ ತಿಂಗಳಿಂದ ಮಾರ್ಚ್ ತಿಂಗಳವರೆಗೆ ವಿದೇಶದಿಂದ ವಲಸೆ ಬರುವ ಹಕ್ಕಿಗಳಿಗೆ ತಾಣವಾಗಿದೆ. ಈ ಕೆರೆ ಒಟ್ಟು 135 ಎಕರೆಗಳಷ್ಟು ವಿಸ್ತೀರ್ಣವಾಗಿದ್ದು ಇಲ್ಲಿಗೆ 10ಕ್ಕಿಂತ ಹೆಚ್ಚು ಬಗೆಯ ವಿದೇಶಿ ಪಕ್ಷಿಗಳು ಬರುತ್ತವೆ. ಅವುಗಳಲ್ಲಿ ವಿಶೇಷವಾದ ಪಟ್ಟೆ ತಲೆ ಹೆಬ್ಬಾತುಗಳು ಅಂದರೆ ಬಾರ್ ಹೆಡ್ಡೆಡ್ ಗೀಸ್ ಬಗ್ಗೆ ಮಾತಾಡೋಣ. ಇವುಗಳು ಮೂಲತಃ ಮಂಗೋಲಿಯಾದ ಪಕ್ಷಿಗಳಾಗಿವೆ. ಪ್ರತಿ ವರ್ಷ 7,000 ಹೆಚ್ಚು ಪಟ್ಟೆ ತಲೆ ಹೆಬ್ಬಾತುಗಳು ಈ ಮಾಗಡಿ ಕೆರೆಗೆ ಬರುತ್ತವೆ. ಮಂಗೋಲಿಯಾದಿಂದ ಭಾರತಕ್ಕೆ ಬರುವಾಗ ಇವುಗಳು ಹಿಮಾಲಯದ ಮೇಲಿನಿಂದ ಹಾರಿಕೊಂಡು ಬರುತ್ತದೆ ಹಾಗೂ ಪ್ರಪಂಚದಲ್ಲೇ ಅತಿ ಎತ್ತರವಾಗಿ ಹಾರುವ ಪಕ್ಷಿಗಳಲ್ಲಿ ಇವು ಕೂಡ ಒಂದಾಗಿದೆ. ಗಾತ್ರದಲ್ಲಿ ಸಾಕು ಹೆಬ್ಬಾತುಗಳಿಷ್ಟಿರುತ್ತವೆ ಮತ್ತು ಮುಖ್ಯವಾಗಿ ಬೂದು, ಕಂದು ಮತ್ತು ಬಿಳಿ ಬಣ್ಣವಿರುತ್ತದೆ. ಹಳದಿ ಕೊಕ್ಕು ಮತ್ತು ಕತ್ತಿನ ಹಿಂಭಾಗದಲ್ಲಿ ಎದ್ದು ಕಾಣುವ ಅಗಲದ ಎರಡು ಕಪ್ಪು ಪಟ್ಟೆಗಳು ಇದನ್ನು ಗುರುತಿಸಲು ಇರುವ ಮುಖ್ಯಾಂಶಗಳು. ಭಾರತಕ್ಕೆ ಇವುಗಳು ಮುಖ್ಯವಾಗಿ ಆಹಾರವನ್ನು ಹುಡುಕಿಕೊಂಡು ಬರುತ್ತವೆ. ಸಾಮಾನ್ಯವಾಗಿ ಅವು 15-20 ಸಣ್ಣ ಗುಂಪಿನಲ್ಲಿ ಹಾಗೂ ಕೆಲ ಸಮಯ ದೊಡ್ಡ ಗುಂಪಾಗಿ ಸೇರಿ ಗೋಧಿ ಮತ್ತು ಕಡಲೆ ಎಳೆ ಪೈರುಗಳನ್ನು ಮೇಯುತ್ತಾ ಅಥವಾ ಕೆಲವು ನದಿ ಕೆರೆ ಮಧ್ಯದ ಮಣ್ಣು ದಿಬ್ಬಗಳಲ್ಲಿ ಮಧ್ಯಾಹ್ನದ ಬಿಸಿಲಿನಲ್ಲಿ ವಿಶ್ರಮಿಸುತ್ತಿರುವುದನ್ನು ನಾವು ನೋಡಬಹುದು. ಇವುಗಳ ಸಮಯ ಪ್ರಜ್ಞೆಯನ್ನು ನಾವು ಮೆಚ್ಚಲೇಬೇಕು. ಮುಂಜಾನೆ ರೈತರು ಬರುವ ಮುನ್ನ ತೋಟಗಳಿಗೆ ಹೋಗಿ ಆಹಾರವನ್ನು ತಿಂದು 9 ಅಷ್ಟರಲ್ಲಿ ನದಿ ಅಥವಾ ಕೆರೆಗಳಿಗೆ ಹಿಂತಿರುಗಿ ವಿಶ್ರಮಿಸುತ್ತಾ ನೀರು ಕುಡಿಯುತ್ತಿರುತ್ತವೆ. ಈ ಚಟುವಟಿಕೆಯನ್ನು ನಾವು ಮಾಗಡಿ ಕೆರೆಯಲ್ಲಿ ಹತ್ತಿರದಿಂದಲೇ ನೋಡಿ ಕಣ್ತುಂಬಿಸಿಕೊಳ್ಳಬಹುದು. ಪಟ್ಟೆ ತಲೆಯ ಹೆಬ್ಬಾತುಗಳ ಅತಿ ಸಮೀಪದ ವಂಶಾಭಿವೃದ್ಧಿ ಸ್ಥಳವೆಂದರೆ ಲಡಾಖ್. ಅತಿ ಎತ್ತರ ಪ್ರದೇಶಗಳಲ್ಲಿನ ಸರೋವರಗಳ ಚಳಿ ಇರುವ ಹಸಿರು ಗಿಡಗಳಲ್ಲಿ ಗುಳಿ ಮಾಡಿ ಮೃದು ತುಪ್ಪಳ ಮತ್ತು ಗರಿಗಳಿಂದ ಒಳಾವರಣ ಒದಗಿಸಿ ಗೂಡು ರಚಿಸುತ್ತವೆ ಹಾಗೂ 3-4 ದಂತ ಬಿಳುಪಿನ ಮೊಟ್ಟೆಗಳನ್ನು ಇಡುತ್ತವೆ. ಬಾರ್ ಹೆಡ್ಡೆಡ್ ಗೂಸ್ ಬಿಟ್ಟರೆ ಮಾಗಡಿ ಕೆರೆಗೆ ಬರುವ ಇತರ ಪಕ್ಷಿಗಳು ಕಾಮನ್ ಪೌಚಾರ್ಡ್, ಬ್ರಾಮಿನಿ ಡಕ್, ನಾರ್ದರ್ನ್ ಶೋವೆಲರ್, ನಾರ್ದರ್ನ್ ಪಿಂಟೈಲ್, ಡಿಮೋಯ್ಸಿಲ್ ಕ್ರೇನ್, ಗ್ರೇಲ್ಯಾಕ್ ಗೂಸ್, ಕಾಮ್ ಡಕ್ ಮತ್ತು ಇತರ ಪಕ್ಷಿಗಳು. ಬನ್ನಿ, ಅರಣ್ಯ ರಕ್ಷಣೆ ಹಾಗೂ ಪಕ್ಷಿಗಳ ರಕ್ಷಣೆಯೇ ಜೀವನದ ಉದ್ದೇಶವೆಂದು ತಿಳಿದಿರುವ ಮಾಗಡಿಯ ಅರಣ್ಯ ಸಿಬ್ಬಂದಿ ಸೋಮಣ್ಣನವರ ಬಳಿ ಮಾತಾಡೋಣ. ಇವರು ವಿದೇಶದಿಂದ ಇಲ್ಲಿಗೆ ವಲಸೆ ಬರುವ ಪಕ್ಷಿಗಳ ವೀಕ್ಷಣೆ ಹಾಗೂ ಸಂರಕ್ಷಣೆಯ ಬಗ್ಗೆ ವಿಶೇಷ ಆಸಕ್ತಿ ತೋರಿಸಿದ್ದಾರೆ. ನನ್ನ ಹೆಸರು ಸೋಮಣ್ಣ ಅಂತೇಳಿ, ನಾನು ಅರಣ್ಯ ಇಲಾಖೆಯಿಂದ ಇಲ್ಲಿ ಪಕ್ಷಿ ಉಸ್ತುವಾರಿ ಅಂತೇಳಿ ನೇಮಕ ಮಾಡ್ಯಾರ. ಇದನ್ನು ನಾನು ಸುಮಾರು 13-14 ವರ್ಷದಿಂದ ನಾನು ಇದನ್ನು ಮೇಂಟೈನ್ ಮಾಡ್ತೀನಿ ಮತ್ತು ಇಲ್ಲಿ ಹಲವಾರು ಪಕ್ಷಿ ಜಾತಿಯ ಪಕ್ಷಿಗಳನ್ನು ನಾನು ಜನರಿಗೆ ಒಂದು ಮನವರಿಕೆ ಮಾಡ್ತೀನಿ. ಸುಮಾರು 8-9-10 ವೆರೈಟಿ ವಿದೇಶಿ ಬರ್ಡ್ಸ್ ಬರ್ತವೆ. ಇನ್ನು ಉಳಿದು ನಾರ್ಮಲ್ ನಮ್ಮ ಕಡೆ ಇರೋ ಸುಮಾರು ವೆರೈಟಿಗಳದಾವು. ಆಮ್ಯಾಗ ಮೇನ್ ಇಲ್ಲೇ ಪಕ್ಷಿ ಬಗ್ಗೆ ನಾನು ಹೆಚ್ಚಿಗೆ ಒತ್ತು ಕೊಟ್ಟು ಹೇಳೋದಂದ್ರೆ ಬಾರ್ ಹೆಡ್ಡೆಡ್ ಗೂಸ್ ಅಂತೇಳಿ, ಅದು ನಮ್ಮ ಪಕ್ಷಿಧಾಮಕ್ಕೆ ವಿಶೇಷವಾದ ಪಕ್ಷಿ. ಅವೆಲ್ಲ ಈಗ ನಾವು ಅದನ್ನು ಹೆಚ್ಚಿಗೆ ಉಸ್ತುವಾರಿ ಮಾಡಿಕೊಂಡು ಈಗ ಬಂದಂಥ ಜನರಿಗೆ ಅದ್ರ ಬಗ್ಗೆ ಒಂದು ಮನವರಿಕೆ ಮಾಡಿ ಅವರೆಲ್ಲ ಒಂದು ಖುಷಿ ಪಡುವಂಥ ನಾನು ಅವ್ರಿಗೆ ಹೇಳಿಕೊಟ್ಟು ಒಂದು ಅನುಕೂಲ ಮಾಡಿಕೊಂಡು ಅದ್ರ ಪಕ್ಷಿ ಬಗ್ಗೆ ಮತ್ತು ಇಲ್ಲೇ ಇರುವಂಥ ನಮ್ಮ ಇದನ್ನು ಮೇಂಟೈನ್ ಮಾಡಿಕೊಂಡು ಸುಮಾರು ಅದಕ್ಕೆ ಒಂದಿಷ್ಟು ಯಾವುದೋ ಸುಸ್ತಾಯಿತು ಹುಷಾರಿಲ್ಲ ಅಂದರೆ ಅದಕ್ಕೆಲ್ಲ ನಾನು ಔಷಧ ಅದನ್ನು ಹಾಕಿ ಆ ಪಕ್ಷಿ ಬಗ್ಗೆ ಆರೈಕೆ ವಿಚಾರ ಮಾಡಿಕೊಂಡು ಅದು ಹುಷಾರಾದ ತಕ್ಷಣ ಮತ್ತೆ ನಾವು ನೀರಿಗೆ ಬಿಟ್ಟಂಥ ವಿಚಾರ ನಮ್ಮ ಕಡೆ ಇದಾಯಿತು. ನಿಮ್ಮ ಅರಣ್ಯ ಇಲಾಖೆಯವರು ಇದನ್ನು ಮುತುವರ್ಜಿ ವಿಸೋದಕ್ಕೆ ಏನೇನು ಕ್ರಮವನ್ನು ಕೈಗೊಂಡಿದ್ದಾರೆ ನೋಡಿ. ಫಸ್ಟು ಇಲ್ಲೇ ಪಕ್ಷಿಗಳ ಬಗ್ಗೆ ನನ್ನ ಒಬ್ಬ ನನ್ನ ಅರಣ್ಯ ಸಿಬ್ಬಂದಿ ಅಂತ ಇಲ್ಲೇ ನೇಮಕ ಮಾಡ್ಯಾರ. ಫಸ್ಟು
ಆಮೇಲೆ ಹೆಚ್ಚಿಂದು ಇಲ್ಲೇ ತಮ್ಮ ಜನರಿಗೆ ಬರುವಂಥ ಅನುಕೂಲತೆಗಳನ್ನು ಒದಗಿಸಿಕೊಡಕ್ಕಂತಾರೆ. ಆಮೇಲೆ ಜನರಿಗೆ ಬರುವಂಥ ಅವ್ರಿಗೆ ನೆರಳಿಂದು ನೀರಿನ ವ್ಯವಸ್ಥೆ ಅಥವಾ ಟಾಯ್ಲೆಟು ಆಮೇಲೆ ಇನ್ನೂ ಉಳಿದಿದ್ದು ಏನು ಅವ್ರಿಗೆ ಜನರಿಗೆ ಅನುಕೂಲತೆಗಳನ್ನು ಬೇಕೋ ಅದ್ರ ಬಗ್ಗೆ ಸ್ಪಂದಿಸಿಕೊಂಡು ಇನ್ನೂ ಮಾಡ್ತೀನಿ ಅಂತ ನಮ್ಮ ಇಲಾಖೆ ವತಿಯಿಂದ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಆಮೇಲೆ ಈ ಹಳ್ಳಿಯವರ ಸಹಕಾರ ಜನದ ಸಹಕಾರ ಹೇಗಿದೆ? ನಮಗೆ ಈ ನಮ್ಮ ಮಾಗಡಿ ಗ್ರಾಮದ ಜನತೆಯಿಂದ ನಮ್ಮ ಪಕ್ಷಿಧಾಮಕ್ಕೆ ಮತ್ತು ನಮ್ಮ ಪಕ್ಷಿಗೆ 99% ನಮಗೆ ಸ್ಕೋಪ್ ಕೊಡ್ತಾರೆ, ಹೆಲ್ಪ್ ಅದಾರ. ಅದಕ್ಕೆ ಯಾವುದು ಎಫೆಕ್ಟ್ ಆಗುತ್ತಾರ ನಮಗೂ ಅವರ ಹೆಲ್ಪ್ನಿಂದ ನಾವು ಅವ್ರ ಕೂಡ ಒಂದು ಮೇಂಟೈನ್ ಮಾಡ್ತೀವಿ. ಈ ಮಾಗಡಿ ಗ್ರಾಮದ ಸಾರ್ವಜನಿಕರು ಎಲ್ಲ ಥರನು ಇವರೇ ಅವರೇ ಅಂತ ಹೆಸರು ಹೇಳೋದಕ್ಕಿನ್ನ ಎಲ್ಲ ಗ್ರಾಮದ ಗುರು ಹಿರಿಯರು ಮತ್ತು ನಮ್ಮ ಸಹೋದರ ವಯಸ್ಸಿನವರು ಇದ್ದಂಥವ್ರು ಎಲ್ಲರೂ ಅದಕ್ಕೆ ಎಲ್ಲರೂ ಒತ್ತು ಕೊಟ್ಟು ಸಹಕಾರ ಕೊಡ್ತಾರೆ. ರಸ್ತೆಗಳು ಹೇಗೆ ಇಲ್ಲಿ ಬರೋದಕ್ಕೆ? ಇಲ್ಲೇ ನಮಗೆ ಮೇನ್ ಒಂದೇ ಕಡೆಯಿಂದನೇ ರೂಟ್ ಇದಕ್ಕೆ, ಪಕ್ಷಿಧಾಮಕ್ಕೆ ಬರೋದಕ್ಕೆ ಮತ್ತು ವಾಪಸ್ ಹೋಗೋದಕ್ಕೆ ಒಂದೇ ರೂಟು. ಇನ್ನು ಉಳಿದ ಕಡೆಯಿಂದ ಬಂದರೆ ಅವ್ರಿಗೆ ಯಾವುದು ಫೆಸಿಲಿಟಿ ಸಿಗೋಲ್ಲ. ಆಮ್ಯಾಗ ಅದಕ್ಕೆ ಅನುಕೂಲತೆಗಳನ್ನಂಥದ್ದು ಯಾವುದು ದೊರಕಿಸೋಕೆ ನಮ್ಮ ಕಡೆಯಿಂದ ಸಾಧ್ಯ ಇಲ್ಲ. ಇಲ್ಲೇ ನಮ್ಮ ಗೇಟ್ನಿಂದ ಒಳಗೆ ಬಂದರೆ ಅವ್ರಿಗೆ ಇರೋಂಥ ನಮ್ಮ ಕಡೆ ಎಲ್ಲ ಫೆಸಿಲಿಟಿನ ನಾವು ಅವ್ರಿಗೆ ಒದಗಿಸ್ತೀವಿ. ಆಮ್ಯಾಗೆ ಇರುವಂಥ ಪಕ್ಷಿ ಬಗ್ಗೆ ಮತ್ತು ಅದು ಯಾವ ದೇಶದ ಕಡೆಯಿಂದ ಬರ್ತೈತೆ ಅನ್ನೋ ಮಾಹಿತಿ ಅವರಿಗೆಲ್ಲ ನಾವು ಹೇಳ್ಕೊಡ್ಬೋದು. ಆಮೇಲೆ ಯಾವ್ಯಾವ ದೇಶದಿಂದ ಪಕ್ಷಿಗಳು? ಮಾರಿಟೆಡ್ ಗೂಸ್ ಅಂತೇಳಿ ಮೇನ್ ಇದು ಮಂಗೋಲಿಯಿಂದ ಬರ್ತೈತೆ. ಮಂಗೋಲಿಯಿಂದ ಹಿಮಾಲಯ ಪರ್ವತ ದಾಟಿಕೊಂಡು ಸೈಬೇರಿಯಾ ಟಿಬೆಟು ಚೀನಾ ಮುಖಾಂತರ ಮಾಗಡಿ ಕೆರೆಗೆ ಬಂದು ಲ್ಯಾಂಡ್ ಆಗೈತೆ. ಇಲ್ಲಿ ಸುಮಾರು ಅಲ್ಲಿಂದ ಬಂದಿಂದ ಒಂದು 3-4 ತಿಂಗಳು ಅದು ಇಲ್ಲೇ ಟೆಂಟ್ ಹೊಡ್ಕೊಂಡು ಇಲ್ಲೇ ಇದ್ದಂಥ ಸುತ್ತಮುತ್ತ ನಮ್ಮ ರೈತರು ಬೆಳೆದಂಥ ಕಾಳು ಕಡಿನ ತನ್ನ ಹೊಟ್ಟೆಪಾಡಿಗೆ ಆಡ್ಕೊಂಡು ಸುಮಾರು ಮತ್ತು ನಮ್ಮ ಮಾಗಡಿ ಗ್ರಾಮ ಅಲ್ಲದೆ ಇನ್ನೂ ಸುತ್ತಮುತ್ತಲು ಗ್ರಾಮದ ರೈತರ ಬೆಳೆಗಳನ್ನು ತಿಂದು ಬರುತ್ತೆ. ಆದ್ದರಿಂದ ರೈತರಿಗೆ ಸ್ವಲ್ಪ ಅದರಿಂದ ಎಫೆಕ್ಟೂ ಐತಿ. ಎಫೆಕ್ಟ್ ಐತೆ ಅಂತಂದು ಯಾವ ರೈತರು ಅದ್ರ ಬಗ್ಗೆ ಯಾವ ಆ್ಯಕ್ಷನ್ನು ತೊಗೊಳಂಗಿಲ್ಲ. ಅದ್ರ ಬಗ್ಗೆ ಏನೋ ನಮ್ಮ ಮನೆಯ ಟೈಪ್ ಅವ್ನು ನೋಡ್ಕೊಂಡು ಕಾಪಾಡ್ಕೊಂತಾರೆ. ಆಮೇಲೆ ರೈತರಿಗೆ ನಾವು ಅವ್ರಿಗೆ ಆದಷ್ಟು ನಾವು ಮನವರಿಕೆ ಮಾಡ್ತಿರ್ತೀವಿ. ಏ ಮರ ಸೋಮಣ್ಣ ನೀನು ಅಷ್ಟೇ ಅಲ್ಲ ನಮಗೂ ಅವ್ರ ಪಕ್ಷ ಅಂತ ಇದನ್ನು ನಮಗೆ ಮಾತು ಹೇಳ್ತಾರೆ. ಅವರು ನಾವು ಎಲ್ಲ ಸುತ್ತಮುತ್ತಲಿನ ಗ್ರಾಮದವರು ಅದಕ್ಕೆ ಒಂದು ಇದನ್ನು ಮಾಡ್ತಾರೆ. ಅಕಸ್ಮಿಕ ಏನೋ ಅಲ್ಪ ಸ್ವಲ್ಪ ಏನೋ ಎಫೆಕ್ಟ್ ಆಗಿ ಏನೋ ಆತಂದ್ರೆ ಅದನ್ನು ನಾವು ವೆಟರ್ನರಿ ಹಾಸ್ಪಿಟ್ಲಿಗೆ ತೊಗೊಂಡೋಗಿ ಅವರಿಂದ ನಾವು ಅದಕ್ಕೆ ಏನು ಸಲಹೆ ಬೇಕು ಪಡ್ಕೊಂಬಂದು ಅದಕ್ಕೆ ಬೇಕಾದಂಥ ಔಷಧಿಗಳನ್ನು ನಾವು ತೊಗೊಂಬಂದು ಇಲ್ಲೇ ನಾವು ಅದನ್ನು ಹಾಕಿ ಅದನ್ನು ಆರೈಕೆ ಮಾಡ್ತೀವಿ. 99% ಹುಷಾರಾಗಿ ಹೋಗಿದ್ವು ನಾವು ನೀರಿಗೆ ಬಿಡ್ತೀವಿ. ಅಕಸ್ಮಾತ್ ಒಂದು ಎರಡು ಏನೋ ನಮ್ಮ ಕೈ ಮೀರಿ ಡೆತ್ತನ ಆಗಿದೆ. ಇದು ನಮ್ಮ ಒಂದು ಇಲಾಖೆ ವತಿಯಿಂದ ನಾವು ಮಾಡುವಂಥ ಕಾರ್ಯಕ್ರಮ. ಕಾಲರ್ ಹಾಕಿರೋ ಬಾರೆಡೆಡ್ ಗೂಸ್ ಬಗ್ಗೆ ಸ್ವಲ್ಪ ಹೇಳಿ. ಈಗ ನನಗೆ ತಿಳಿದ ಪ್ರಕಾರ ಮಂಗೋಲಿಯಿಂದ ಬರುವಾಗ ಮಂಗೋಲಿಯನ್ಸ್ ನಮ್ಮ ಪಕ್ಷಿ ತಜ್ಞರಾದಂಥ ನನ್ನ ಸ್ನೇಹಿತರ ಸಮ ಇದ್ದಂಥವ್ರು ಅಲ್ಲಿಯವರು ಅದನ್ನು ಕಾಲರ್ ಐ ಡಿ ಹಾಕಿ ಅದ್ರ ಮೇಲೆ ಅವರು ಕೋಡ್ ಬರೆದು ಆಮೇಲೆ ಮೈಕ್ರೋ ಚಿಪ್ಪನ್ನು ಅಳವಡಿಸಿದ್ರು ಅವ್ರು ಎಷ್ಟೋ ಪಕ್ಷಿಗೆ. ಅದರ ಇಲ್ಲಿಂದ ಅವರು ಅಲ್ಲೇ ಮಂಗೋಲಿಯಾದ ಕುತ್ಕೊಂಡು ಮಾಗಡಿ ಗ್ರಾಮದ ಪಕ್ಷಧಾಮದ ಬಗ್ಗೆ ಅವರು ಅಲ್ಲೇ ಮಾಹಿತಿ ತೊಗೊಂಡು ಇಲ್ಲಿಂದ ಐಡೆಂಟಿಫೈ ಮಾಡಿ ಮಾಹಿತಿ ತೊಗೊಂತಾರೆ. ಬಹಳ ಒಳ್ಳೆಯದು. ಇದು ಅವರು ನನ್ನ ಒಂದು ಅನಿಸಿಕೆ ಪ್ರಕಾರ ನಮ್ಮಲ್ಲಿರುವಂಥ ಪಕ್ಷಿ ತಜ್ಞರಾಯ್ತು ಅಥವಾ ನಮ್ಮ ಸ್ನೇಹಿತರು ಫೋಟೋಗ್ರಾಫಿ ಮಾಡೋಕ್ಕೆ ಬಂದವರಾಯ್ತು ಅದ್ರ ಬಗ್ಗೆ ಏನಿಸ್ತು ಇದನ್ನು ಮಾಡಿಕೊಂಡು ನೆಟ್ ಮುಖಾಂತರ ನಾನು ಆ ಕೋಡನ್ನು ನಾನು ಇಲ್ಲಿ ಬರೆದಿಟ್ಟಿರ್ತೀನಿ ನಂದು ರಿಜಿಸ್ಟರ್ ಒಳಗೆ ಎಷ್ಟು ಬರ್ಡ್ ಬಂದಿದ್ದು ಯಾವ ಥರ ಬಂದಿದ್ದು ಎಷ್ಟು ಕಲರ್ ಐ ಡಿ ಅದಾವ ಅನ್ನೋದು ಎಲ್ಲ ನಂಬರನ್ನು ನಾನು ಬರೆದಿಟ್ಟಿರ್ತೀನಿ. ಅವರು ನಮ್ಮ ಸ್ನೇಹಿತರೆಲ್ಲ ಬಂದವರು ಏ ಸೋಮಣ್ಣ ನೀನು ಎಷ್ಟು ಜನರನ್ನ ಇದನ್ನು ಮಾಡಿಯಪ್ಪ ಅಂತೇಳಿ ಅದನ್ನೆಲ್ಲ ಇದನ್ನು ಮಾಡಿಕೊಂಡು ಅದ್ರ ಬಗ್ಗೆ ನಮಗೊಂದು ಇದನ್ನು ಸುಳ್ಳು ಕೊಡ್ತೀನಿ. ಅದ್ರ ಪ್ರಕಾರ ಅವರು ನೆಟ್ ಮುಖಾಂತರ ಮಂಗೋಲಿಯಾ ಕಾಂಟ್ಯಾಕ್ಟ್ ಮಾಡಿಕೊಂಡು ಯಾರು ಹಾಕಿದ್ದು ಯಾರು ಮಾಡಿದ್ದು ಅನ್ನೋವಂಥದ್ದು ಅದನ್ನು ಅವ್ರು ನನಗೆ ಒಂದು ತಿಳಿ ಹೇಳ್ಕೊಡ್ತಾರೆ. ಅದನ್ನು ನಾನು ಬಂದಂಥದ್ದು ಅದನ್ನು ಅವರು ಕೋಡ್ ಮುಖಾಂತರ ಅವರು ನೆಟ್ಟಿಗೆ ಹಾಕಿ ನೆಟ್ ಮುಖಾಂತರ ಅದ್ರ ಮಾಹಿತಿ ತಿಳ್ಕೊಂಡು ಸೋಮಣ್ಣ ನೀ ಬರೆದಂಥ ಕೋಡ್ ನಂಬರ್ಸ್ ಎಲ್ಲ ಈ ಥರ ಮಂಗೋಲಿಯನ್ನ ಅವರು ಹಾಕಿದ್ದು ಅವ್ರು ಅಳವಡಿಸಿದ್ದು ಅನ್ನೋ ಒಂದು ಇನ್ಫಾರ್ಮೇಷನ್ ನನಗೆ ಕೊಡ್ತಾರೆ. ಆ ಇನ್ಫಾರ್ಮೇಷನ್ನ ನಾನು ಬಂದಂಥವ್ರಿಗೆ ಒಂದು ಮಾಹಿತಿ ಮೂಲಕ ಅವ್ರಿಗೆ ತಿಳಿ ಹೇಳ್ತೀನಿ. ಇದು ನನ್ನ ಇಲ್ಲಿ ಮಾಡುವಂಥ ಕರ್ತವ್ಯ. ಭಾಳ ಒಳ್ಳೆಯದು. ಇದು ನವಂಬರ್ ತಿಂಗಳ 2ನೇ ವಾರದೊಳಗೆ ಬರ್ತದೆ ಇಲ್ಲಿ ಮಾಗಡಿಗೆ. ಮತ್ತು ಮುಂದೆ ಮಾರ್ಚ್ 2ನೇ ವಾರಕ್ಕೆ ವಾಪಸ್ ಹೋಗುತ್ತೆ. ಮತ್ತು ಇಲ್ಲೇ ಮೇಲಾಗಿ ಫೋಟೋಗ್ರಾಫಿ ಮಾಡೋಕ್ಕೆ ಬರುವಂಥ ನನ್ನ ಸ್ನೇಹಿತರೆಲ್ಲರಿಗೂ
ನಾನು ಹೇಳೋದಿಷ್ಟೇ. ಬೆಳಗ್ಗೆ 8 ಗಂಟೆಗೆ ಟೈಮ್ಗೆ ಇಲ್ಲಿದ್ದರೆ ಅದು 8:30 ರಿಂದ ಹೆಚ್ಚು ಕಮ್ಮಿ ಲ್ಯಾಂಡಿಂಗ್ ಆಗತಿ. ಆ ಟೈಮ್ನಾಗ ಅವ್ರಿಗೆ ಫೋಟೋ ಶೂಟ್ ಮಾಡೋಕೆ ಒಂದು ಅನುಕೂಲತೆ ಆಗೈತೆ ಅಂತ ನನ್ನ ಒಂದು ಅಭಿಪ್ರಾಯ. ನೀವು ಅವರೆಲ್ಲ ಬೆಳಗ್ಗೆ ಅಷ್ಟು ಮಾಡಿಕೊಂಡು ಮಧ್ಯಾಹ್ನ ಮತ್ತು ಅವರು ನಾಷ್ಟ ಇಷ್ಟು ಮಾಡಿ ಬಂದಿದ ಮೇಲೆ ಅದು ಲ್ಯಾಂಡಿಂಗ್ ಆಗಿದ್ದು ಇಡೀ ಕೆರೆ ತುಂಬಾ ಈಜಾಡ್ಕೊಂತ ಅದು ಎಂಜಾಯ್ ಮಾಡ್ತಿದ್ರು. ಆ ಟೈಮ್ನಾಗ ತಮಗೆ ಎಲ್ಲಿ ಸೂಕ್ತವಾದ ಜಾಗ ಆಗುತ್ತೆ ಅಲ್ಲಿ ಅವರು ಫೋಟೋ ತೊಗೊಂಡು ಅವರು ತಮ್ಮ ಇದನ್ನು ಮಾಡ್ಕೋವಂತ ಅನುಕೂಲತೆ ಮಾಡಿಕೊಡ್ತೀನಿ. ಇನ್ನೂ ಹೆಚ್ಚಿನ ವ್ಯವಸ್ಥತೆಯನ್ನು ಅವ್ರು ಕೇಳಿದ ಪ್ರಕಾರ ನಾನು ಅವ್ರಿಗೆ ಯಾವ ಥರ ಅನುಕೂಲತೆ ಅಂದರೆ ನಾವು ಎಲ್ಲಿ ತೆಗೆದ್ರೆ ನಮ್ಮ ಪಕ್ಷಿ ಫೋಟೋ ಅನುಕೂಲ ಆಗ್ತಾವೆ ಅನ್ನೋ ಒಂದು ಇದನ್ನು ಕೇಳ್ತಾರೆ. ಆ ಪ್ರಕಾರ ಅವ್ರಿಗೆ ಒಂದು ಅನುಕೂಲ ಮಾಡಿಕೊಡೋ ಅಂತ ನನ್ನದೊಂದು ಜವಾಬ್ದಾರಿ. ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಇಲ್ಲಿನ ಹಳ್ಳಿಗರ ವಿಶೇಷವೇನೆಂದರೆ ಇದನ್ನು ಸಂರಕ್ಷಿಸುವುದು ಅವರ ಕರ್ತವ್ಯ ಎಂದು ಅಂದುಕೊಂಡಿದ್ದಾರೆ. ಹಾಗೂ ಇಲ್ಲಿ ಜೋರಾಗಿ ಪಟಾಕಿ ಹೊಡೆಯುವುದು ಅಥವಾ ಶವಯಾತ್ರೆ ಮಾಡುವಾಗ ತಮಟೆ ಹೊಡೆಯುವುದು ಇವೆಲ್ಲವನ್ನು ನಿಷೇಧಿಸಿದ್ದಾರೆ. ಪಟ್ಟೆ ತಲೆ ಹೆಬ್ಬಾತು ಬರುವ ಸಮಯದಲ್ಲಿ ಮೀನು ಹಿಡಿಯುವುದನ್ನು ಕೂಡ ನಿಲ್ಲಿಸಿದ್ದಾರೆ. ಈ ವಿಡಿಯೋದಲ್ಲಿ ಪಟ್ಟೆ ತಲೆ ಹೆಬ್ಬಾತುಗಳು ಹಾಗೂ ಮಾಗಡಿ ಕೆರೆ ಬಗ್ಗೆ ಮಾಹಿತಿ ನಿಮಗೆ ದೊರಕಿದೆ ಎಂದು ತಿಳಿಯುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ಕೂಡಲೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ನೋಡಿದ್ದಕ್ಕೆ.